ಈ ಕತ್ತಲೆಯ ಕತೆ ಬೆಳಕಿಗೆ ಬಂದಿರುವುದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಇಂಡಿ ದೇವರಹಟ್ಟಿ ಗ್ರಾಮದಿಂದ. ಈ ಕುಟುಂಬದ ಯಜಮಾನ ನಿಂಗಪ್ಪ ಹುಟ್ಟು ಕುರುಡ. ಈತನ ಮೂವರು ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ಅಂಧರು. ಮಗನಿಗೆ ಇರುಳು ಕುರುಡು. ಈ ಕಗ್ಗತ್ತಲ ಬದುಕಿನ ಬಂಡಿ ಎಳೆಯುತ್ತಿರುವುದು ನಿಂಗಪ್ಪನ ಪತ್ನಿ ಜಯಮ್ಮ. ಹಾಗೂ ಹೀಗೂ ಈ ಕುಟುಂಬಕ್ಕೆ ಮಗಳ ಮಗ ಮಲ್ಲೇಶ ಎಂಬ 13 ವರ್ಷದ ಬಾಲಕ ಆಸರೆಯಾಗಿದ್ದ. ಆದರೆ ವಿಧಿಯಾಟ ಇತ್ತೀಚೆಗೆ ತುಂಬಿದ ವಾಣಿ ವಿಲಾಸ ಸಾಗರದ ಹಿನ್ನೀರಿನಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಕೊಚ್ಚಿ ಹೋಗಿದ್ದಾನೆ. ನಿತ್ಯ ಒಂದೊತ್ತಿನ ಊಟಕ್ಕೂ ಪರದಾಡುತ್ತಾ ಯಾವಾಗ ಬೇಕಾದರೂ ಬಿದ್ದು ಹೋಗುವ ಹಂತದಲ್ಲಿರುವ ಮನೆಯಲ್ಲಿ ಈ ಮಹಾತಾಯಿ ಪಡುತ್ತಿರುವ ಪಾಡು ಕರುಣಾಜನಕವಾಗಿದೆ. ಕಡು ಕಷ್ಟದ ನಡುವೆ ಜೀವಿಸುತ್ತಿರುವ ಈ ಅಂಧರ ಕುಟುಂಬಕ್ಕೆ ಒಂದು ಸೂರಿನ ವ್ಯವಸ್ಥೆಯಾಗಬೇಕಿದೆ. ಜೊತೆಗೆ ಕಣ್ಣಿಲ್ಲದಿದ್ದರೂ ಕುರಿ ಮೇಯಿಸುವ ಕಲೆ ಗೊತ್ತಿರುವ ಇವರಿಗೆ ಜೀವನೋಪಾಯಕ್ಕಾಗಿ ಕುರಿಗಳನ್ನು ಕೊಡಿಸಿದರೆ ಈ ಕುಟುಂಬಕ್ಕೆ ಬದುಕಿನ ದಾರಿ ಸಿಕ್ಕಂತಾಗುತ್ತದೆ. ಭಗವಂತ ಕಷ್ಟ ಕೊಟ್ಟರೆ ಹೀಗೂ ಕೊಡಬಹುದು ಎಂಬುದಕ್ಕೆ ಈ ಕುಟುಂಬವೇ ಸಾಕ್ಷಿಯಾಗಿದೆ. ದೇವರು ಕೊಟ್ಟಾಗ ಮೈಮರೆತು ಹಿಮಾಕಿನಿಂದ ಮೆರೆಯುವ ಮಂದಿಗೆ ಈ ಕತೆ ಜಾಗೃತಿ ತರಲಿ ಎಂಬುದು ನಮ್ಮ ಆಶಯ. ಸನ್ ಅನ್ಬಿಲೀವಬಲ್ ಇದು ಹೋಲ್ ಫ್ಯಾಮಿಲಿ ಬಿಕಮಿಂಗ್ ಬ್ಲೈಂಡ್ ಅದು ಅಂತಂದರೆ ಅದನ್ನು ಏನು ಹೇಳೋಣ. ದೇ ಡೋಂಟ್ ನೋ ಅಷ್ಟೇ, ಸಮಥಿಂಗ್ ಜೆನೆಟಿಕಲಿ ಏನೋ ಒಂದು ಪಾಸ್ ಆಗಿದೆಯೋ ಏನೋ ಒಂದು ಆಗಿದೆ, ಅದು ಹೆಚ್ಚು ಕಡಿಮೆ ಇಲ್ದಿದ್ರೆ ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಂಗೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಿಂದ ಬಂದಿರೋವಂಥದ್ದು ಈ ಕತೆ. ದೇವರೇ ಕಾಪಾಡಬೇಕಿದ್ದೀನಿ ಅಷ್ಟೇ. ಇದರಲ್ಲಿ ಯಾರಪ್ಪ ನಿಂಗಪ್ಪ? ನಿಂಗಪ್ಪ ನೀನಾ? ನಾನೇ ಸರ್. ನಿಂಗೆ ಕಣ್ಣು ಹುಡುಗ ಮಗುವಾಗಿದ್ದಾಗಿಂದಿಲ್ವಾ ಅಥವಾ ಏನು ಆಮೇಲೆ ಹೋಯ್ತಾ? ಇಲ್ಲ, ಹುಟ್ಟದಲ್ಲೇ ಹಂಗೆ ಸರ್. ಹುಟ್ಟದಲ್ಲೇ ಹಂಗೆ ಮೊದಲಿಂದಲೂ. ನಿನ್ನ ಹೆಂಡತಿ ಹೆಸರೇನು? ಜಯಮ್ಮ. ಬಂದಿದಾರ ಇಲ್ಲಿ? ನಿಮ್ಗೆ ಕಾಣತ್ತಾ? ನೀವು ಸರಿ ಇದೆಯಾ? ಮದುವೆ ಆದಾಗ್ಲೇ ಕಣ್ಣಿರ್ಲಿಲ್ವಾ? ಹಂಗೆ ಮದುವೆ ಆದ್ಯಾ? ನಿಮ್ಮ ಅಪ್ಪ ಅಮ್ಮನ ಕೇಳಿಲ್ವಾ ನೀನು ನನಗೆ ಮದುವೆ ಮಾಡ್ತಿದ್ಯಾ ಅಂತ? ನಮ್ಮ ತಮ್ಮ ಅಂತಂದು. ಯಾರ ತಮ್ಮ? ತಾತ ತಮ್ಮ. ನನ್ನ ತಮ್ಮ ಅಂತಂದು ತಮ್ಮಗೆ ನಮ್ಮಮ್ಮ ಕೊಟ್ಟು ಮಾಡಿತ್ತು. ಬಟ್ ನಿಂಗೆ ಗೊತ್ತಿತ್ತು ಅವ್ನು ಕಣ್ಣು ಕಾಣಲ್ಲ ಅಂತ? ಗೊತ್ತಿತ್ತು. ನನ್ನ ತಮ್ಮನ ನೀನು ಆಗಬೇಕು ಅಂತ ನಮ್ಮಮ್ಮ ಕೊಟ್ಟು ಮಾಡಿದ ಸರ್. ನೀನು ಅಲೋ ನಿಂಗಪ್ಪ, ನಿನ್ ಕಣ್ಣು ಕಾಣಲ್ಲ ಅಂತ ಬಂದು ಯದಕ್ಕೆ ಮದ್ವೆ ಹೋದೆ ನೀನು? ಕಣ್ಣು ಕಾಣಲ್ಲ ಅಂತ ಮಾರಿ ಮತ್ತೆ ನಾನು ನೋಡೋ ಯಾರು ಸಹ ಮತ್ತೆ? ಹೋ, ನಿನ್ನ ನೋಡ್ಕೊಳಕ್ ಇನ್ನೊಬ್ರಿಗೆ ತಗ್ಲಾಕ್ಸ್ಬಿಟ್ಟಿ ಹಂಗಾರೆ ಅಲ್ಲ ಮತ್ತೆ ಮಂತಾನ ಮನೆ ಬೆಳಕು ನೋಡೋರು ಯಾರು ನಂದ ಮಾಡೋರು ಹಂಗೆ ಅಂದ್ಬಿಟ್ಟು ತಗ್ಲಿಸ್ಬಿಟ್ಟು ಅವ ಅಪ್ಪ ಅಮ್ಮನ್ನ ಇದು ಮಾಡಿದ್ಯಾ? ಆಯ್ತು ಓಲೆ ಬಿಡು, ಈಗ ಆಗೋಯ್ತಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ ಇಷ್ಟು ವರ್ಷ? ಹೇಳ್ಬೇಡ ಬಿಡು, ಈಗ ನಿನ್ನ ಅತ್ತೇನು ಪ್ರಯೋಜನ ನಿಮ್ಮ ಅಮ್ಮನ ಆಯ್ತಲ್ಲ, ನಿನಗೆ ಅಳ್ತ್ರೆ ಏನು ಪ್ರಯೋಜನ ಅದಕ್ಕೆ? ನಿನ್ನ ಹೆಂಡತಿ ಅಳ್ತಾವಳಲ್ಲ, ಏನು ಮಾಡಲಿ ನಿಂಗಪ್ಪ? ಹೆಂಗಪ್ಪ ನಮ್ಮ ಅಮ್ಮ ಇದ್ದ ಎಲ್ಲ ನೋಡ್ಕೊಂಬನು ನಮ್ಮಮ್ಮ ಹೋದಲ್ಲ. ಸೆಪ್ಟೆಂಬರ್ 14ನೇ ತಾರೀಕು ಸರ್, 16ನೇ ತಾರೀಕು. ಹೌದಾ? ಅಮ್ಮಗ ಸರ್. ಏನಕ್ಕೆ ಹೋದ ಅವನು? ಎಲ್ಲ ಒಂದತ್ತು ಕುರಿ ಇದ್ದಕ್ಕ ಸರ್. ಒಂದತ್ತು ಕುರಿ ಇದ್ದು ಕ್ಲಾಸ್ಗೆ ಹೋಗಪ್ಪ ತಾಟಾಸಿ ಯಾರ ನಾವು ಕೂಲಿ ಬೆಸಿದಾಗ ಶೇಂಗಾ ಹಾಕ್ಕೊಂಡಿದ್ವಿ, ಈಗ ಬಿಡಿಸ್ತೀವಿ ಕಿತ್ಕೊಂತೀನಿ, ನೀನು ಮಾಮ್ಗೆ ಕುರಿ ತಾಡಸ್ ಬರಪ್ಪ ಅಂತ ಹೇಳಿ ನೀವು ಕ್ಲಾಸ್ಗೆ ಹೋಗು ಅಂತ ಹೇಳಿ ಸರ್. ಕ್ಲಾಸ್ಗೆ ಯಾರ ಮುಂದೆ ಹೊಡೆದ್ರು ನೀರಾಗ ಅಂತೇಳಿ ಹೊಡೆದು ಮಾಡುವ ಅಂದ್ರೆ ಸರ್ ಅಲ್ಲಿ ಒಂದು ಖಾಲಿ ಜಮೀನ್ ಇತ್ತು ಸರ್, ಎಲ್ಲ ನೀರಿನ ಪ್ರದೇಶ ಜಾಸ್ತಿ ನೀರಾಗ್ಬಿಟ್ಟು ಅತಿ ಹೆಚ್ಚು ನೀರ ಬಂದಿದ್ರೆ ಅಣುವಿಲಾಸ ಸಾಗರದಲ್ಲಿ ನೀರೇ ಹೆಚ್ಚಾಗಿ ಜಮೀನು ಒಳಕ್ಕೆಲ್ಲ ಬಂದ್ಬಿಟ್ಟು ಸ್ವಲ್ಪ ರೋಡ್ ಇತ್ತು ಸರ್. ಈಗ ಹೊಸದಾಗ ಒಂದು ಸೇತುವೆ ಮಾಡ್ತಿದ್ದಾರೆ, ಮೊನ್ನೆ ಸಿ ಎಂ ಬಂದು ಉದ್ಘಾಟನೆ ಮಾಡಿದ್ರು ಅದನ್ನ, ಆ ಸೇತುವೆ ಹತ್ರ ರೋಡ್ ಮಾಡಿಬಿಟ್ಟಿದ್ರು, ಅಲ್ಲಿ ನೀರು ಬಂದ್ಬಿಡ್ತು, ಹಂಗಾಗಿ ಆ ಕಡೆ ಇರೋ ಪ್ರದೇಶ ಒಂದು 10 ಎಕರೆ ಹಂಗೆ ಉಳ್ಕೊಂಡಿತ್ತು. ಗುಡ್ಡಾಯ್ತು, ನೀರಿಂದ ಆ ಕಡೆ ಹೋಗಕ್ಕ ಇರಲಿಲ್ಲ, ಸ್ವಲ್ಪ ನೀರು ಬಿಟ್ಬಿಟ್ವಲ್ಲ, ನೀರು ಕಮ್ಮಿ ಆದ್ವಲ್ಲ, ಮೇವು ಜಾಸ್ತಿ ಬೆಳೆದಿತ್ತು ಅಂತ ಹೇಳ್ಬ ಏನು ಹೇಳಿದ್ರು ಇಲ್ಲ, ಅಲ್ಲಿ ಕುರಿ ಹೊಡ್ಕೊಂಡು ಹೋದ್ರು ಸ್ವಲ್ಪ ನೀರು ಬಿಡ್ತಲ್ಲ, ಆಮೇಲೆ
ಅವಾಗ ಏನಾಯ್ತು ಇವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ, ನೀರ್ ಬಂದ್ಬಿಡ್ತು. ನೀರ್ ಬಂದಿಲ್ಲ ಸರ್, ಇವ್ರ ಮಗ ಇನ್ನೊಬ್ಬ ಕಿರಿಯ ಮಗ ಇದ್ದಾನೆ ಮಾಂತೇಶ್ ಅಂತೇಳಿ, ಮುಂದೆ ಹೋಗಿದ್ದಾನೆ, ಇವನ್ಗೆ ಬರಬೇಡ ನೀನು ಅಲ್ಲೇ ಇರು ಅಂತ ಹೇಳಿದ್ದಾರೆ. ಆದ್ರೂ ಹಿಂಗೆ ಕೇಳಿದ್ ಹುಡುಗರ ಆಟ ಬಂದಿದ್ದಾನೆ. ಅದೇನ್ ಮಾಡ್ತಿರು, ರೋಡ್ ಹೋಗ್ತಾ ಏನ್ ಮಾಡಿದ್ರು, ಕುರಿ ಬಂದ್ಬಿಟ್ವಲ್ಲ, ಕುರಿ ಜಾಸ್ತಿ, ಅದು ಕುರಿ ತಳ್ಕೊಂಡ್ ತಳ್ಕೊಂಡು ಹೋಗಿ ಕೆಳಗ್ ತಳ್ಬಿಟ್ವು ಸರ್. ನೀರ್ ಬಿದ್ಬಿಟ್ಟ? ನೀರ್ ಬಿದ್ಬಿಟ್ಟ ಸರ್. ಹೋಗ್ಬಿಟ್ಟ? ಹೋಗ್ಬಿಟ್ಟ ಸರ್. ಕೊಚ್ಕೊಂಡು ಅಲ್ಲೇ ನೀರ್ ಬಿದ್ದುಬಿಟ್ಟ ಸರ್. ಜಾಸ್ತಿ ಆಳ ಇತ್ತಲ್ಲ. ಎಷ್ಟು ವಯಸ್ಸು ಅವ್ನಿಗೆ? ಅವ್ನಿಗೆ 13 ವರ್ಷ ಸರ್, 7ನೇ ತರಗತಿ ಸರ್. ನಿನ್ ಮಗಳ ಮಗನ? ಗಾಯತ್ರಿ ಮಗ ಸರ್. ಕುರಿಗಳು ಉಂಟದಾ? ಕುರಿಗಳು ಹೋದ್ವು ಸರ್. ಅಂದ್ರೆ ಸರ್, ಇವನು ಚಿಕ್ಕ ಮಗು ಇನ್ನುವ, ಇವ್ನು ಕುರಿ ಜೊತೆಗೆ ಹೋಗ್ತಿದ್ನಲ್ಲ, ಹಿಂದೆ ಕುರಿ ಹಿಂಡ್ ಬಂದ್ಬಿಡ್ತ ಹಿಂಡ್ ಬಂದು ಇವನು ಹೋದ ಸರಿ, ಕುರಿನೂ ಉಂಟೋಯ್ತಾ? ಇಲ್ಲ ಇಲ್ಲ, ಕುರಿ ಬಂದ್ವು ಸರ್. ಕುರಿ ಬಂದ್ವು? ಅವು ಬಂದ್ಬಿಟ್ವ? ಬಂದ್ವು. ಎಷ್ಟ್ ಮಕ್ಕಳವ ನಿನ್ಗೆ? ಅಯ್ಯೋ, ಹೋಗ್ ಯಾರ ಹಿಂಗೆ ಕರ್ಕೊಂಡ್ ಬಂದ್ ಮಾಡಿದ್ರು ನನ್ ಮಗಳಿಗೆ ದಿಕ್ಕಿಲ್ಲೇಸಿ ಇಲ್ಲ ಅಂತ ಸಾಕಿಂದಿರ್ತೀನಿ ಅಂತಂದ. ಏನ್ ಮಾಡ್ತಾನೆ? 4 ವರ್ಷ ಸಾಕದು ಅಂತಂದ ಬಿಟ್ಟು ಹೋಗ್ಬಿಟ್ಟ. ಹೋದ್ನಾ ನೀನು ದೊಡ್ಡವಳ? ಯಾರು ದೊಡ್ಡವಳೆ? ಅಕ್ಕಿ ಆಕೆ ಹೆಸರೇನು? ಕರಿಯಮ್ಮ. ಅಕ್ಕಿಗೊಬ್ಬ ಲಗ್ನ ಆಗಾಯ್ತಾ? ಮದುವೆ ಆಗಿದೆ. ಗಾಯತ್ರಮ್ಮನ್ ಗಂಡ ಎಲ್ಲ ತೋಟ ಕಾಯ್ತಿದ್ನಂತೆ ಸರ್. ಯಾರು ಹಿಂಗ್ ಗೊತ್ತಿದ್ರು ಕರ್ಕೊಬಂದ್ ಮದುವೆ ಮಾಡಿದ್ರು. ಇರೋ ತನಕ ಇದ್ದ 3 ವರ್ಷ ಇದ್ದು ಪತ್ತಿಲ್ದಂಗ ಹೋದ ಸರ್ ಎಲ್ಲ. ನಿಂಗ್ 3 ಹೆಣ್ಮಕ್ಳ? 3 ಹೆಣ್ಣ, ಒಂದ್ ಗಂಡು ಅವನು ಕಾಣ್ತದಲ್ಲಿ. ಅವನು ಇಷ್ಟ ಸ್ವಲ್ಪ ಕಾಣ್ತವೆ ಬೆಳಗಿನ ಹೊತ್ತಲ್ಲಿ. ಅದೇ ರಾತ್ರಿ ಕುರುಡು ಅಂತಾರಲ್ಲ ಹಂಗೆ. ಏನ್ ನಿನ್ಗೆ ಅವ್ನು ಯಾವ ದೇವ್ರ ನಿನ್ ಹುಟ್ಟಿಸ್ದಾಗ ಅದೇನ್ ಜಾತಕ ಬರುತ್ತ ನಾವು ನಿನಗ್ ಮಾತ್ರ ಹೇಳ್ತೀನಿ. ಅವ್ರ ನಿಂಗಪ್ಪರ ಅವ್ರ ಅಪ್ಪ ಅಮ್ಮಗೂ ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರು. ಅವ್ರ ಅಜ್ಜಿರ್ಗು ಓಲಿ 3 ಜನದಲ್ಲಿ ಯಾರು ಓದಿಸಿದ್ಯಾ? ಇಲ್ಲ ಸರ್, ಕೂಡ್ತಲೇ ಹಂಗೆ ಬರ್ಯಕ್ ಕಾಣ್ಬೇಕ ಸರ್. ಈಗ ನಿಮ್ ನೋಡ್ಕೊಳಕ್ ಯಾರ ಅವ್ರ ಮತ್ತೆ ಏನು? ಹೋಗ್ಬಿಟ್ಟ ಓ ತರಕಾರಿಗೆ ಅತ್ತ ಇತ್ತ ಎಲ್ಲ ನಿಂಗೆ ಅವನೇ ಕರ್ಕೊಂಡು ಹೋಗ್ತಿದ್ದಾನು. ಕರ್ಕೊಂಡು ಹೋಗನು ಸರ್. ಈಗ ಒಂದ್ ಬೆಂಕಿ ಪಟ್ಟಣ ಸರ್ ಗಾಡ್ ಕ್ಯಾನ್ ಬಿ ಕ್ರೂಯಲ್ ಅನ್ಸತ್ತಪ್ಪ. ಅವನೇ ಬೆಂಕಿ ಪಟ್ಟಣ ಅವನೇ ತಂದ್ಕೊಡೋನು ತರಕಾರಿ ಮುಂತಾಗ. ಊಟ ತಿಂದಿ ಏನ್ ಮಾಡ್ತೀಯ ನಿಂಗಪ್ಪ ನೀನು? ಊಟ ತಿಂಡಿ ಈಗ ನಿನ್ಗೂ ಕಣ್ಕಾಣಂಗಿಲ್ಲ, ಮಾ ಹೆಣ್ಮಕ್ಳು ಮೂರುಕ್ಕೂ ಕಾಣಂಗಿಲ್ಲ, ಆ ಅಮ್ಮ ಒಬ್ಬಳು ಒದ್ದಾಡ್ಬೇಕು. ಏನ್ ಊಟ ತಿಂದಿ ಹಿಂಗೆ ಮಾಡ್ಕಂತಾರೆ ಸರ್? ಪಾಪ ಏನ ಡಿಪೋದಾಗ ಅಕ್ಕಿ ಕೊಡ್ತಾರೆ ಕೊಡ್ತಾರೆ ಸರ್. ನೀನು ಕೆಲ್ಸಕ್ಕೆ ಹೋಗಲ್ಲ ಯಾರಿಗೆ? ಹಿಂಗ 2 ಚೀಲ ರಾಯಿ ಕೊಟ್ಟೆ, ಅದ್ರ ಜೀವನ ಸೊಸೆಟ ರಾಯಿ ತಿನ್ನೋದು ಸೊಸೆಟ ಕೊಡ್ತಾರೆ. ಥೂ ಹೋಗತ್ತ ಕಡೆ ನಿನ್ ಕತೆ. ಏನಪ್ಪ ನಾಗು ಅಲ್ಲ ಈ, ಏನ್ ಕರ್ಕೊಂಬಂದ್ರಪ್ಪ ಈ ಕತೆನ? ಮನಿ ಇಲ್ಲ ಸರ್, ಮನಿ ಎಲ್ಲ ಬಿದ್ದೋಗಂಗೈತೆ ಸರ್. ಸ್ವಲ್ಪ ಮನೆ ಇಟ್ಕೊಂಡು ಉಪ್ಪಿನ ಕಾಕೊಂಡು ಹಾಕ್ಬೇಕು. ತಿನ್ನಕ್ಕೆ ಇಲ್ಲ ಅಂತೀಯ ಸರ್? ಏನ್ ಮಾಡ್ತಾರೆ ಸರ್ ಇವರು ಎಲ್ಲ? ಏನಾರು ಸಹಾಯ ಮಾಡ್ಕೊಡ್ಬೇಕು ಸರ್ ನೀವು. ಏನ್ ಹೇಳು ಕರೆಕ್ಟ್ ಆಗಿ? ಮಗ ಇದಾರೆ ಸರ್ ಮಾಂತೇಶ್ ಅಂತ ಹೇಳಿ. ಅವರು ಒಂದು ಒಂದು ಯಾರ ಮಗ? ಇವ್ರ ಮಗ ಮಾಂತೇಶ್ ಅಂತ ಹೇಳಿ. ಅದೇ ಬೆಳಗಿನ ಹೊತ್ತಲ್ಲಿ ಕಾಣ್ತದಲ್ಲ ಕುರಿ ಇದೆ ಸರ್, ಒಂದು 5 ಕುರಿ ಇದಾವೆ. ಅದನ್ನ ಸ್ವಲ್ಪ ಕೊಡಿಸಿದ್ರೆ, ಕುರಿ ಕೊಡಿಸಿದ್ರೆ ಒಂದ್ ಸ್ವಲ್ಪ ಏನೋ ಮಾಡ್ಕೊಂಡು. ಕುರಿ ನೋಡ್ಕತ್ತಿಯಾ? ಅದ್ರ ಮರ್ಯಾಗೆ ಹಂಗ ಗಂಡ ಮರ್ಯ ಪಣ್ ಮರ್ಯ ಹುಡ್ತಾವೆ. ನಿಂಗ್ ಕುರಿ ನೋಡ್ಕೊಳ್ಳೋದು ಯಾಕೆ ಬಂತು ನಿನ್ಗೆ ಐಡಿಯಾ? ಹೆಂಗ್ ಬಂತದ? ಏನ್ ಮಾಡೋಣ ಸರ್ ಮತ್ತೆ ಎಲ್ಲ ಕುರಿ ಒಂದ್ 5-6 ಇದಾವೆ. ಎಷ್ಟು ಇದೆ ಒಟ್ಟು? ಹಂಗೆ ಹೊಡ್ಕೊಂಡೋಗಿ ಅಲ್ಲೇ ಅಲ್ಲ ನಿಯರ್ ಆಗುತ್ತಲ್ಲ ಹತ್ರ ನೀರು ಎಲ್ಲ ಹೊಲ ಎಲ್ಲ ಹಂಗೆ ಅಡ್ಡಾಡ್ಸ್ಕೊಂಡ್ಬರ್ತಾರೆ, ದೂರ ಹೋಗೋಕೆ ಆಗಲ್ಲ. ಗಂಡ ಮೇಲೆ ಬಿಟ್ಟಿದ್ರೆ ಅವ್ರು ಮಾರಿ ಕಾಣೋದು. 3 ಹೆಣ್ಮಕ್ಳು ನಿಮ್ಗೆ ಕೋಲು ಗಿಲು ಕೊರ್ಸಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಹೋಯ್ತೀರಾ ಅವ್ನ ಜೊತೆ ಕುರಿ ನೋಡ್ಕೊಂಬರಕ್ಕೆ? ಯಾಕಾಗಲ್ಲ ಸುಮ್ನೆ ನೀ ಮಾಡ ಸುಮ್ನೆ ಹಂಗೆ ಹೇಳ್ಬೇಡ. ಕಣ್ಣಿಲ್ದೆ ಇದ್ರು ಟ್ರೈನಿಂಗ್ ಕೊಡ್ಸೋಣ ಸುಮ್ನೆ. ಏಯ್ ಕಲ್ತ್ಕೊಂಡ್ ಮಾಡ್ರಿ, 3 ಜನ ಚಿಕ್ಕವ್ರಿದ್ದೀರಿ, ನಿಮ್ ಅಪ್ಪ ಅಮ್ಮ ಇರಲ್ಲ, ಆಮೇಲೆ ಏನ್ ಮಾಡ್ತೀರಿ ಮುಂದೆ? ಹಾ ಏನ್ ಮಾಡೋಣವಾ? ಈಗ ನನ್ ಕೊಡ್ಸೋದ್ ದೊಡ್ಡದಲ್ಲ, ನಾಳೆ ಕತೆ ಹೇಳು.
ಅಲ್ವಾ? ಆಯ್ತಪ್ಪ ಇರು ನೋಡೋಣ ಒಂದು ನಿಮಿಷ ಅದು ಏನಾಗತ್ತೆ ಅಂತ. ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರು ಶ್ರೀ ವಿಶ್ವನಾಥ್ ಅನ್ನೋರು ಹೊಸದುರ್ಗ ದೂರವಾಣಿಲಿದ್ದಾರೆ ಈಗ. ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ ಫಸ್ಟು, ಹಾಂ ಆಮೇಲೆ ಅದೇನು ಮಾಡ್ಬೇಕು ನೋಡೋಣ ಅಲ್ವಾ. ನಮಸ್ಕಾರ ಮಾನ್ಯ ವಿಶ್ವನಾಥ್ ಅವ್ರಿಗೆ. ಸರ್ ನಮಸ್ತೆ ಸರ್. ನಿಮ್ಮ ತಾಲೂಕಿಂದ ಒಂದು ಕತೆ ಇಲ್ಲಿ ನನ್ನ ಹತ್ರಕ್ಕೆ ಬಂತು ವಿಶ್ವನಾಥ್ ಅವರೇ. ಒಂದು ಕುಟುಂಬಕ್ಕೆ ಇಷ್ಟೊಂದು ಶಿಕ್ಷೆ ಸಾಧ್ಯನ ಅಂತ ನಾನೇ ಗಾಬರಿ ಆಗೋದೆ. ಏನೋ ಅವ್ರಿಗೆ ಬೇರೆ ಹೆಲ್ಪ್ ನೀನು ನಾನು ಮಾಡ್ಸಕ್ಕೆ ಟ್ರೈ ಮಾಡ್ಕೊಡ್ತೀನಿ. ಅವ್ರಿಗೆ ಏನಾದರೂ ಒಂದು ಆಶ್ರಯಕ್ಕೆ ಒಂದು ಒಂದು ಸೂರ್ ಥರ ಏನಾದ್ರು ಒಂದು ಮಾಡ್ಸಕ್ಕೆ ಆಗತ್ತಾ ಅಲ್ಲಿ? ಆಗುತ್ತೆ ಸರ್. ಹೇಗಾಗುತ್ತೆ ಹೇಗಾಗುತ್ತೆ? ಅವರಿಗೆ ಒಂದು ಜಾಗ ಇದ್ರೆ ನಾವು ಮನೆ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ಜಾಗ ಇದೆಯಾ? ನಮಗೆ ಪಿ ಎಂ ಎ ವೈ ಯೋಜನೆ ಅಂತ ಇದೆ. ನಿಂದೆ ಜಾಗ ಆಯ್ತಾ? ಇದೆಯಂತೆ ಸರ್. ಅದೇ ಸರ್, ಇವಾಗ ಆತರ ಜಾಗ ಇದ್ರೆ ಅವರಿಗೆ ಮನೆ ಕೊಡ್ಲಿಕ್ಕೆ ನಮಗೆ ಎರಡು ಸ್ಕೀಮ್ ಅಲ್ಲಿ ಅವಕಾಶ ಇದೆ ಸರ್. ಒಂದು ಪಿ ಎಂ ಎ ವೈ ಯೋಜನೆ ಒಟ್ಟಿಗೆ ಒಂದ್ ಎಕರೆ ಐತೆ ನಮ್ದು ಹೊಲ, ಅದಕ್ಕೆ ಒಂದ್ ಕಡಿಕೆ ಒಂದ್ ಎಕರೆ ಇದೆಯಂತೆ ಸರ್ ಹೊಲ. ಸರ್ ಅದರಲ್ಲಿ ನಮ್ಗೆ ಜಾಗ ಇದ್ರೆ ನಮಗೆ ಮನೆ ಅವಕಾಶ ಮಾಡ್ಕೊಡಕ್ಕೆ ಮಾಡಿ ಸರ್. ಹಂಗಾರ ಪ್ಲೀಸ್ ಮಾಡ್ಕೊಡ್ತೀವಿ ಸರ್. ವ್ಯವಸ್ಥೆ ನಾ ಒಂದ್ ಎರಡು ಪ್ಲಾನ್ ಮಾಡಿದೀನಿ, ಈಗ ಮಾಡ್ಕೊಡ್ತೀನಿ ಅದನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಈಗ ಮನೆ ಮಾಡ್ಕೊಡಕ್ ಹೇಳ್ತೀನಿ ಅವ್ರಿಗೆ, ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಮನವಿ ಮಾಡ್ಕೊಡ್ತೀನಿ. ನಿನ್ ಜಾಗದಲ್ಲೇ ಕಟ್ಸ್ಕೊಡ್ತಾರೆ. ಏನೋ ಬೇಡವಾ? ಆಲ್ ರೈಟ್. ಒಬ್ರು ಲಿಂಗಮೂರ್ತಿ ಅಂತ ಪ್ರದೇಶದಲ್ಲಿ ಒಬ್ರು ನಮಗೆ ಸಹಾಯಕ್ಕೆ ಬಂದಿರೋಂಥವ್ರು ಬೆಳಕು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈ ಕತೆ ನಿಮಗೆ ಗೊತ್ತಾ? ನಮ್ಮವ್ರು ಹೇಳಿದಾರ? ಹೇಳಿದ್ರು ಸರ್ ನಿಮ್ಮ ರಿಪೋರ್ಟ್ರು. ಈಗ ಇವ್ರಿಗೆ ಒಂದು ಸ್ವಲ್ಪ ಒಂದಷ್ಟು ಕುರಿ ಗಿರಿ ಏನಾದ್ರು ಕೊಡ್ಸಿದ್ರೆ ಹೆಲ್ಪ್ ಆಗತ್ತಂತೆ. ಹೆಂಗ್ ಮಾಡೋದು ಅದನ್ನ? ಕುರಿ ನಾನೊಂದು 50,000 ರೂಪಾಯಿ ಕೊಡ್ತೀನಿ, ಕುರಿ ಕೊಡಿಸ್ಬಿಡಿ. ಆಯ್ತು, ಕೊಡಿಸ್ಬಿಡೋಣ, ಆಮೇಲೆ ನೋಡೋಣ ಅದು ಏನಾಗತ್ತೆ ಅಂತ. ಆಗ್ಲಿ ಸರ್. ಸೋ ನೈಸ್ ಆಫ್ ಯು ಸರ್, ತಮಗೆ ಥ್ಯಾಂಕ್ ಯು ಸರ್. ತಮಗೆ ಈಗ ಅಷ್ಟು ಮಾಡು, ನಿನ್ನ ಹತ್ತು ಕುರಿ ಇವೆಯಾ ಅಲ್ವಾ? ಓಯ್ ಇದೆಯಾ ಇಲ್ವಾ? ಒಂದು ಅವನು ಮಗ ವ್ಯಾಪಾರ ಗಿಪ್ಪಾರ ಮಾಡ್ಕತಾನ ಅದು ದೊಡ್ಡದಾದ್ಮೇಲೆ. ನನ್ನ ಪ್ರಕಾರ ಒಳ್ಳೇದೊಂದು 20-25 ಕುರಿ ಸಾಕಾರೆ ಒಳ್ಳೆ ಒಳ್ಳೆ ಆದಾಯ ಬರ್ತದೆ, ಸಮಸ್ಯೆ ಆಗಲ್ಲ. ಗೊತ್ತಾಯ್ತಾ? ಒಂದ್ ಎಕರೆ ಇರೋದ್ರಿಂದ ನಿನ್ ಮಗ ಬೆಳಕಿನ ಹೊತ್ತಲ್ಲಿ ಕಾಣ್ತದೆ ಅಂತೀಯಲ್ಲ ಕಣ್ಣು, ಅವ್ನು ನೋಡ್ಕೊಂಡ್ರೆ ಎಲ್ಲರಿಗೂ ಫ್ಯಾಮಿಲಿಗೆ ಸರಿ ಹೋಯ್ತದ ಬಿಡು, ಕುಟುಂಬ ನೋಡ್ಕೋಬಹುದು, ಅವಾಗ ಆದಾಯ ಬರ್ತದೆ. ಆಯ್ತಾ? ಅವ್ರಿಗೆ ಹೇಳ್ಬಿಟ್ಟು ಮನೆಗೆ ಹೇಳ್ತೀನಿ, ಇನ್ನೊಂದಷ್ಟು ಕುರಿ ಪರಿ ಎಲ್ಲ ಕೊಡ್ಸೋಣ ಈಗಿರೋ ಕುರಿ ಜೊತೆಗೆ, ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳಿ. ಇನ್ನೇನ್ ಮಾಡಿಯಾ? ಇವ್ರ ಮೂರು ಜನ ಟ್ರೈನಿಂಗ್ಗೆ ಅಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಯಾರಿದ್ದಾರೆ ಅಂತ ಕಂಡು ಹಿಡಿತೀನಿ. ಇರು, ಒಬ್ರು ಆಫೀಸರ್ ಇದಾರಂತೆ, ಅವ್ರಿಗೆಲ್ಲ ಗೊತ್ತಿರ್ತದೆ, ಅವ್ರನ್ನ ಕೇಳೋಣ ಐಡಿಯಾ ಹೆಂಗೆ ಅಂತ. ವೈಶಾಲಿ ಅಂತ ಜಿಲ್ಲಾ ವಿಕಲಚೇತನ ಅಧಿಕಾರಿ ಅವರು ನನ್ನ ಜೊತೆಗೆ ದೂರವಾಣಿಗೆ ಬಂದಿದ್ದ ಇದಾರಂತೆ, ಕೇಳ್ಬಿಡೋಣ. ನನಗೆ ಐಡಿಯಾ ಇಲ್ಲ, ಅವ್ರನ್ನೇ ಕೇಳ್ಬೇಕು ನಾನೀಗ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಮೇಡಮ್ ಈಗ ಈ ಕಣ್ಣು ಕಾಣದೇ ಇರೋರಿಗೆ ಟ್ರೈನಿಂಗ್ ಕೊಡಕ್ಕೆ ನಿಮ್ಮ ಹತ್ರ ಏನಾದ್ರು ಸ್ಕೀಮ್ ಇದೆಯಾ? ಟ್ರೈನಿಂಗ್ ಅಂತ ಅಲ್ಲ ಸರ್, ಅವ್ರಿಗೆ ಅಪ್ಲೈಯನ್ಸಸ್, ಈಗ ವೈಟ್ ಕೇನ್ ಓಡಾಡ್ಲಿಕ್ಕೆ ನಡೆದಾಡ್ಲಿಕ್ಕೆ ಅವ್ರು ಇಂಡಿಪೆಂಡೆಂಟ್ ಆಗಿ ಓಡಾಡ್ಬೇಕು ಅಂತ ಹೇಳಿ ವೈಟ್ ಕೇನ್ ಪ್ರೊವೈಡ್ ಮಾಡ್ಲಿಕ್ಕೆ ಇಲಾಖೆಯಿಂದ ಅವಕಾಶ ಇದೆ ಸರ್. ಕೊಡ್ತೀರಿ? ಹಾ ಸರ್. ನೀವು ಕೊಡಲ್ಲ ಅನ್ನಲ್ಲ ಪಾಪ, ನೀವು ಕೊಡ್ತೀರಿ. ಹಾ ಸರ್. ಬಟ್ ಇದನ್ನ ಯೂಸ್ ಮಾಡಕ್ ಅವ್ರಿಗೆ ಗೊತ್ತಾಗದ ಹೆಂಗ್ ಪಾಪ? ಅವ್ರಿಗೆ ಏನೋ ಟ್ರೈನಿಂಗ್, ಅವ್ರ ಲೈಫ್ ಅಲ್ಲಕ್ಕೆ ಏನೂ ಇಲ್ಲ, ಏನೂ ಇಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ. ಹಿಂಗ ಅವ್ರಿಗೆ ಏನೋ ಒಂದು 15 days ಒಂದು ಟ್ರೈನಿಂಗ್ ಕೊಡ್ಬೇಕಲ್ವಾ? ಆತರ ಈಗ ಅವರಿಗೆ ಸ್ವಂತವಾಗಿ ನಡಿಲಿಕ್ಕೆ ಹೇಗೆ ನಡಿಬೇಕು, ಹೇಗೆ ಯೂಸ್ ಮಾಡಬೇಕು ಅಪ್ಲೈನ್ಸಸ್ಗಳನ್ನ. ಎಕ್ಸಾಕ್ಟ್ಲಿ ವಾಟ್ ಐ ವಾಂಟೆಡ್ ಅದು. ಈ ವೈಟ್ ಕೇನ್ ನಾನೇ ಕೊಡಿಸ್ಬಿಡ್ತೀನಿ. ಹೌದು ಸರ್. ಕೊಟ್ಟಿರೋ ಅಪ್ಲೈನ್ಸಸ್ಗಳನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಸರ್. ನನಗೆ ಅದು ಬೇಕು ಟ್ರೈನಿಂಗ್. ಅದಾಗ್ತದೆ ಸರ್, ನಮ್ಮಲ್ಲಿ ಫ್ಯಾಮಿಲಿ ಏನಾಗಿದೆ ಮೇಡಮ್, ವರ್ಕ್ ಆಗ್ತಾ ಇದೆ. ಈ ಫ್ಯಾಮಿಲಿಲಿ ಹುಟ್ಟಿದವರೆಲ್ಲ ಬ್ಲೈಂಡ್ ಆಗಿ ಹುಟ್ಟಿದ್ದಾರೆ. ಹಾ ಸರ್, ಹೌದು. ಸೀರೀಸ್ ಇವು ಸರ್. ಅದರಲ್ಲಿ ಇನ್ನೂ ಒಂದು ಹೇಳಿದರೆ ನಮಗೆ, ಅವರ ಜೊತೆಗೆ ಅವರಿಗೆ ಅಪ್ಲೈನ್ಸಸ್ ಕೊಟ್ಟು ಅವರನ್ನ ಟ್ರೈನ್ ಅಪ್ ಮಾಡೋದ್ರ ಜೊತೆಗೆ ಅವರ ಪೋಷಕರಿಗೆ ಹೇಗೆ ಇದು ಮಾಡಬೇಕು ಅನ್ನೋದನ್ನು ಕೂಡ ಟ್ರೈನ್ ಅಪ್ ಮಾಡಬೇಕು ಅಂತ. ಪೋಷಕರಲ್ಲ ಅಪ್ಪನಿಗೆ ಟ್ರೈನ್ ಮಾಡಬೇಕಲ್ಲ ಕೋಲ್ ಇಡ್ಕೊಳಕ್ ನಾವು ಈಗ. ಹೌದು ಹೌದು, ಅವರನ್ನ ಜೊತೆಗೆ ಪೋಷಕರಿಗೂ ಸಹ ಟ್ರೈನಿಂಗ್ ಕೊಡಬೇಕು ಅಂತಾನೆ ಆಗಿದೆ ಸರ್, ನಿರ್ಣಯ ಆಗಿದೆ. ನಾಲ್ಕು ಕುರಿ ಬೇಕಂತೆ, ನಾನು ಒಂದಷ್ಟು ಕೊಡಿಸ್ತೀನಿ. ಈಗ ನಮ್ಮಲ್ಲಿ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ಆಧಾರ ಯೋಜನೆ ಅಂತೇಳಿ ಒಂದು ಸ್ಕೀಮ್ ಇದೆ.
ಸೊ ಅದರಲ್ಲಿ ವಿಕಲಚೇತನರಿಗೆ ಬ್ಯಾಂಕ್ ಮೂಲಕ 1,00,000 ರೂಪಾಯಿನ ಸಾಲ ಸೌಲಭ್ಯವನ್ನ ಕೊಡಿಸ್ತೇವೆ. ಸೊ ಅದರಲ್ಲಿ 50,000 ರೂಪಾಯಿ ಸಬ್ಸಿಡಿ ಇರ್ತದೆ, 50,000 ರೂಪಾಯಿ ಬ್ಯಾಂಕ್ ಲೋನ್ ಇರ್ತದೆ. 4 ಜನ ಇರೋದ್ರಿಂದ ಒಬ್ಬ ಫ್ಯಾಮಿಲಿನಲ್ಲಿ ಒಂದು ಇವರಿಗೆ ಅಪ್ಲಿಕೇಶನ್ ಎಲ್ಲ ಸೂಕ್ತ ದಾಖಲಾತಿಗಳನ್ನ ಹಚ್ಚಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಸಾಕಾಗತ್ತೆ, ಯಾಕಂದ್ರೆ ಅಲ್ಲಿ ಲೋಕಲಿನೂ ಯಾರೋ ಒಬ್ಬರು ನನಗೆ ಹೆಲ್ಪ್ ಮಾಡ್ತಾರೆ. ಹಾ ಸರ್, ನೀವು ಮಾಡ್ತೀರಿ? ಇಲ್ಲ ಸರ್, ಇಲಾಖೆಯಿಂದ ಇಷ್ಟಂತ ಅವರಿಗೆ ತಲುಪುವಂತಾಗೋದ್ರೆ ಇನ್ ಟೈಮ್ ಅಲ್ಲಿ ಇಲ್ಲ, ಇಷ್ಟ ಹೇಳಿದ್ದ ಆಗೋದ್ರೆ ನಮಗೆ ಐ ಥಿಂಕ್ ಯು ಹ್ಯಾವ್ ಸೇವ್ಡ್ ಎ ಫ್ಯಾಮಿಲಿ. ಖಂಡಿತವಾಗ್ಲೂ ಸರ್, ಗಾಡ್ ವಿಲ್ ಮೇಕ್ ಯು ಟು ಲಿವ್ ಟೂ ಮೋರ್ ಇಯರ್ಸ್ ಮೋರ್. ಖಂಡಿತ ಸರ್, ಮಾಡ್ತೀವಿ ಸರ್ ನಾವು ಅದನ್ನ ಇಲಾಖೆಯಿಂದ. ಸೊ ನೈಸ್ ಆಫ್ ಯು, ದೇವ್ರು ಒಳ್ಳೇದ್ ಮಾಡ್ಲಿ ನಿಮಗೆ. ಬಹಳ ವಿವರವಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದೀರಿ ಎಲ್ಲನೂ, ಥ್ಯಾಂಕ್ ಯು. ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಮೇಡಮ್. ಆಲ್ ರೈಟ್, ಇಷ್ಟಕ್ಕೆ ನಿಲ್ಸೋಣಪ್ಪ. ಇಷ್ಟು ಫಾಲೋ ಅಪ್ ಮಾಡ್ಬಿಡಪ್ಪ ನೀನು. ಓಕೆ, ಏನಮ್ಮ ಏನ್ ಸಮಾಚಾರ? ಏನಾಯ್ತು ಸಮಾಚಾರ? ನಮ್ಮ ಅಮ್ಮಗ ಹೋಗಿನಂದ ಏನ್ ಮಾಡೋ ಸರ್? ಹೋಗಿದ್ದಾನೆ ಅವನೇ. ಆಯ್ತಲ್ಲ ಬಿಡು, ಈಗೇನು ನನ್ ಕರ್ಕೊಂಬರಕಾದ ಹೇಳು, ಕರ್ಕೊಂಬರಕಾದ ಹೇಳು ಅವನನ್ನ. ಇಲ್ಲ ಸರ್, ಆಗಲ್ಲ ಸರ್. ಹಾ ಆಯ್ತು. ಸೊ ಈಗ ಏನ್ ಮಾಡ್ಬೇಕು ನೀನು? ನೀನ್ ಏನ್ ಯೋಚನೆ ಮಾಡ್ಬೇಕು ಇವಾಗ? ನೀ ಏನ್ ಅನ್ಕೊಂಡಿದ್ದೆ ನಿನ್ ಜೀವನದಲ್ಲಿ? ನನ್ ಮೊಮ್ಮಗನ್ ಕಣ್ಣು ಪಣ್ಣು ಎಲ್ಲ ಕರೆಕ್ಟ್ ಆಗೈತೆ, ಅವ್ನು ಎಲ್ಲಾರನು ನೋಡ್ಕತಾನ ಬಿಡು ಮುಂದೆ ನೋಡ್ಕತಾನೆ ಅಂತ ನೀನ್ ಅನ್ಕೊಂಡಿದ್ದೆ ಅಲ್ವಾ? ಈಗ ಅದಿಲ್ಲ, ಹೋಗ್ಬಿಡ್ತು. ಆದ್ರೆ ಕೇಳಿಸ್ಕ, ಇಷ್ಟೇ ಕಷ್ಟಪಟ್ಟಿದ್ಯಾ? ಇನ್ನೊಂದ್ ಚೂರು ಕಷ್ಟಪಟ್ಬಿಡಿ ಇವಾಗ, ಕೇಳಿಸ್ಕ. ಈಗ ನಾನು ಹೇಳಿದ್ದು ಆದ್ರೆ ನಾನು ಹೇಳ್ಕೊಡ್ತಿರೋದು ಏನ್ ಗೊತ್ತಾ ನಿನ್ಗೆ? ಇವ್ರಿಗೆ ಕೋಲು ಎಲ್ಲ ಕೊಡಿಸ್ಬಿಟ್ಟು ಇವರೇ 3 ಜನ ಅವ್ರನ್ನವ್ರು ಅಡ್ಜಸ್ಟ್ ಮಾಡ್ಕೊಳಂಗ್ ಹೇಳ್ಕೊಡ್ತೀನಿ ಅಂತ ಹೇಳ್ತಿರೋದು ನಾನು? ಅವರೇ ಕಾಯ್ಕೋಬಹುದು, ಅರ್ಥ ಆಗ್ತಿದ್ಯಾ ನಿನ್ಗೆ? ಅದ್ ಮಾಡಿಸು, ಬಿಡ್ಬೇಡ. ಕೋಲ್ ವರ್ಕ್ ನೀನು ಹೋಗ್ಬೇಕು. ಓಹ್, ಬರೀ ಏನ್ ಮಹಾರಾಜ ನೀನು? ಇಲ್ಲ ಸರ್, ಮೈಸೂರು ಮಹಾರಾಜರ ಮಗ ನೀನು. ನೀನ್ ಮನೇಲಿ ಕುತ್ಕೊಂಡ್ಬಿಟ್ಟು ಫುಲ್ ಯಾಕೆ ಸಿಂಹಾಸನ ಕೊಡಿಸ್ಬಿಡ್ತೀನಿ, ಕಿರೀಟ ಒಂದ್ ಸಿಂಹಾಸನ ಒಂದ್ ಗದೆ ಹಿಡ್ಕೊಂಡು ಕೂತ್ಬಿಡು ಅಂಕಾರ ಮನೆ ಒಳಗೆ. ನೀನು ಹೋಗ್ಬೇಕು, ನಿನ್ಗೂ ಟ್ರೈನಿಂಗ್ ಕೊಡಿಸ್ತೀನಿ. ಗೊತ್ತಾಯ್ತಾ? ಹಾ, ನೀನು ಪುಕ್ಕಟ್ಟೆಯಲ್ಲಿ ಮನೇಲಿ ಕುತ್ಕೊಳಂಗಿಲ್ಲ. ಏನವಾ ಅಡುಗೆ ಮಾಡಿದ್ಯಾ ಅನ್ಬಿಟ್ಟು ಅಮ್ಮನ ಮಧ್ಯೆ ಎಗರಾಟ ಕಂಡ ಮೇಲೆ? ಹೊಲಕ್ಕೆ ಹೋಗ್ಬೇಕು ಮನೆ. ಓ, ನೀನು ಹೋಗು, ಏನಾಗಲ್ಲ, ದೇಶ ಬಿತ್ತೋಗಲ್ಲ.